ನಮಸ್ಕಾರ ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ಜಿಲ್ಲಾ ವಿಷ್ಣು ಸೇನಾ ಸಮಿತಿ ವತಿಯಿಂದ ಗಾಂಧಿ ಜಯಂತಿ ಪ್ರಯುಕ್ತ ಸ್ವಾತಂತ್ರ್ಯ ಹೋರಾಟಗಾರ ಶ್ರೀ ಟಿಆರ್ ರೇವಣ್ಣರವರಿಗೆ ಕಲ್ಪತರು ಸ್ವಾತಂತ್ರ್ಯ ರತ್ನ ಎಂಬ ಬಿರುದು ನೀಡಿ ಗೌರವ ಸಮರ್ಪಣೆ ಮಾಡಲಾಯಿತು. ಪೂಜಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಎಂ ಬಸವಯ್ಯರವರು ಮಾತನಾಡಿ, ಮಹಾತ್ಮ ಗಾಂಧೀಜಿಯವರ ತತ್ವ ಆದರ್ಶ ಸಮಾಜ ಸುಧಾರಣೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಸಾಮಾಜಿಕ ಕಳಕಳಿಗೆ ಪ್ರೋತ್ಸಾಹದಾಯಕವಾಗಿದ್ದು, ತುಮಕೂರು ಜಿಲ್ಲೆಯ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಟಿಆರ್ ರೇವಣ್ಣರವರಿಗೆ ಇಂದು ಜಿಲ್ಲಾ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ವತಿಯಿಂದ ನೀಡಿದ ಸನ್ಮಾನವು ಅರ್ಥಪೂರ್ಣವಾಗಿದೆ ಎಂದು ತಿಳಿಸಿದರು. ಸನ್ಮಾನಿತರಾದ ಶ್ರೀ ಟಿಆರ್ ರೇವಣ್ಣರವರು ಮಾತನಾಡಿ, ನಮ್ಮ ದೇಶದಲ್ಲಿ ಗಾಂಧೀಜಿಯವರ ಕನಸು ನನಸು ಮಾಡಲು ಇಂದಿನ ಯುವ ಜನರ ಶಕ್ತಿಗಳು ಕಾರಣವಾಗಿದೆ. ಅವರ ಪರಿಶ್ರಮ ಎಲ್ಲ ಕ್ಷೇತ್ರಗಳಲ್ಲೂ ನೀಡಿರುವ ಸಾಧನೆ ನಮ್ಮ ದೇಶದ ಸ್ವಾತಂತ್ರ್ಯದ ಗೌರವವನ್ನು ಹೆಚ್ಚಿಸಿದೆ. ಈ ಸಂದರ್ಭದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯವರು ನೀಡಿದ ಗೌರವಕ್ಕೆ ಧನ್ಯವಾದಗಳನ್ನು ಅರ್ಪಿಸಿದರು. ಗಾಂಧಿ ಜಯಂತಿ ಪ್ರಯುಕ್ತ ಜಿಲ್ಲಾ ತುಮಕೂರು ವಿಷ್ಣು ಸೇನಾ ಸಮಿತಿ ವತಿಯಿಂದ ನಮ್ಮ ತುಮಕೂರಿನ ಸ್ವತಂತ್ರ ಹೋರಾಟಗಾರರಾದ ಟಿಆರ್ ರೇವಣ್ಣನವರಿಗೆ ಈ ಸಂದರ್ಭದಲ್ಲಿ ರವೀಂದ್ರ ಕಲಾ ಸಂಸ್ಥೆ ಆರ್ಟ್ ಕಾಲೇಜ್ ಸಂಸ್ಥೆಯ ಸಂಸ್ಥಾಪಕರಾದ ಬಸವಯ್ಯನವರು ಹಾಗೂ ಅವರ ಎಲ್ಲ ಸ್ಟಾಫ್ಸ್ ಹಾಗೂ ವಿಷ್ಣು ಸೇನಾ ಸಮಿತಿ ಎಲ್ಲ ಬಳಗದಿಂದ ಅವರನ್ನು ಗೌರವಿಸಿ ಸನ್ಮಾನಿಸ್ತಾ ಇದ್ದೀವಿ. ಇನ್ನು ಈ ಸಂದರ್ಭದಲ್ಲಿ ಬಾಪೂಜಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎಂ ಬಸವಯ್ಯ, ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಮೂರ್ತಿ, ಉಪಾಧ್ಯಕ್ಷರಾದ ಹೃದಯ್ ಚಂದ್ರನ್, ಕಾರ್ಯದರ್ಶಿ ವಿಷ್ಣುಕುಮಾರ್ ಹಾಗೂ ಇತರರು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ಹಳೆ ಮುಜಾಫರ್ ಖಾನ್ ಕಟ್ಟಡದಲ್ಲಿ ಸ್ವಾತಂತ್ರ್ಯ ಚಳುವಳಿ ವೇಳೆ ಭೇಟಿ ನೀಡಿ ಮಹಾತ್ಮ ಗಾಂಧಿ ತಂಗಿದ್ದ ಕಟ್ಟಡವನ್ನು ಗಾಂಧಿ ಜಯಂತಿ ಅಂಗವಾಗಿ ಗಾಂಧಿ ಭವನವಾಗಿ ನವೀಕರಿಸಿದ್ದು, ಶಾಸಕ ಕೆ ಷಡಕ್ಷರಿ ಉದ್ಘಾಟನೆ ನೆರವೇರಿಸಿದರು. ತಾಲೂಕು ಪಂಚಾಯಿತಿ ಆವರಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಮಹಾತ್ಮ ಗಾಂಧಿ ಸ್ಮಾರಕ ಭವನ ಉದ್ಘಾಟನೆ ಹಾಗೂ ಗಾಂಧಿ ಜಯಂತಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಜಯಂತಿ ಉದ್ಘಾಟಿಸಿ ಮಾತನಾಡಿದ ಅವರು, ಗಾಂಧೀಜಿಯವರು ಸ್ವಾತಂತ್ರ್ಯ ಚಳುವಳಿ ವೇಳೆ ತಿಪಟೂರಿಗೆ ಭೇಟಿ ನೀಡಿದ್ದರು ಎನ್ನುವುದು ನಮ್ಮ ಹೆಮ್ಮೆಯ ವಿಚಾರವಾಗಿದ್ದು, ವಿಶ್ವಕಂಡ ಮಹಾನ್ ಚೇತನ ಗಾಂಧೀಜಿಯವರು ತಿಪಟೂರಿನಲ್ಲಿ ತಂಗಿದ ಮುಸಾಫರ್ ಖಾನ್ ಕಟ್ಟಡವನ್ನು ಸ್ಮಾರಕವಾಗಿ ಪರಿವರ್ತಿಸಿ ನಮ್ಮ ಮುಂದಿನ ಪೀಳಿಗೆಗೆ ಅವರ ಆದರ್ಶಗಳನ್ನು ಉಳಿಸಬೇಕು ಎನ್ನುವ ದೃಷ್ಟಿಯಿಂದ ಗಾಂಧಿ ಭವನ ನವೀಕರಿಸಿ ಗ್ರಂಥಾಲಯವನ್ನಾಗಿ ಮಾಡಲಾಗಿದೆ. ಪ್ರತಿಯೊಬ್ಬ ಪ್ರಜೆಯೂ ಗಾಂಧಿ ತತ್ವ ಅಳವಡಿಸಿಕೊಳ್ಳಬೇಕು. ಶಾಸ್ತ್ರೀಜಿ ಹಾಗೂ ಗಾಂಧೀಜಿ ಭಾರತ ಕಂಡ ಎರಡು ಅಮೂಲ್ಯ ರತ್ನಗಳು. ಅವರ ಆದರ್ಶ ಎಲ್ಲರೂ ಪಾಲಿಸೋಣ ಎಂದರು. ವಿದ್ಯಾವಂತರು ಇದ್ದಾರೆ, ನನಗಿಂತ ಬುದ್ಧಿವಂತರು ಇದ್ದಾರೆ, ಶ್ರೀಮಂತರು ಇದ್ದಾರೆ. ನನ್ನನ್ನೇ ಗುರುತಿಸಿರು ಅಂದ್ರೆ ಏನೋ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಾನೆ, ಸಮಾನತೆಯಿಂದ ಎಲ್ಲರನ್ನು ಕಾಣ್ತಾನೆ, ಅಭಿವೃದ್ಧಿ ಪದದಲ್ಲಿ ಹೋಗ್ತಾನೆ, ಎಲ್ಲ ಕ್ಷೇತ್ರದಲ್ಲೂ ತೊಡಗಿಸ್ಕೊಂಡು ನಮಗೆಲ್ಲ ಈ ಕ್ಷೇತ್ರಕ್ಕೆ ಸಹಾಯ ಮಾಡ್ತಾನೆ ಅಂತಕ್ಕಂಥ ದೃಷ್ಟಿಯಿಂದ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮೂರು ಬಾರಿ ಆಯ್ಕೆ ಮಾಡಿದ್ದಾರೆ. ಬಹುಶಃ ಮೂರನೇ ಸರಿ ಯಾರೂ ನಮ್ಮ ಕ್ಷೇತ್ರದಲ್ಲಿ ಗೆದ್ದಿಲ್ಲ. ನಾನು ಚುನಾವಣೆ ನಿಂತಾಗ ಪ್ರಚಾರ ಅದೇ ಆಗಿದ್ದು, ನಮ್ಮಲ್ಲಿ ಯಾರೂ ಮೂರು ಸರಿ ಗೆದ್ದಿಲ್ಲ, ಇವರು ಗೆಲ್ಲ ಕಡಲೆ ಗೆಲ್ಲ ಕಡಲೆ. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ. ಬೆಳಗ್ಗೆ 7 ಗಂಟೆಗೆ ಮನೆ ಬಿಟ್ಟರೆ ಪ್ರತಿಯೊಬ್ಬರು ಮನೆಗೆ ಹೋಗಿ 5 ಗ್ಯಾರಂಟಿ ಕಾರ್ಡ್ ಕೊಡೋದು, ಕೈ ಮುಗಿಯೋದು, ನೀವು ಆಶೀರ್ವಾದ ಮಾಡಿ ಅನ್ನೋದು. ಮಧ್ಯಾಹ್ನದ ಅಷ್ಟೊತ್ತಿಗೆ ಯಾರ ಮೇಲೆ ಯಾರು ಮುದ್ದೆ ಮಾಡಿ ಬಸ್ಸಾರು ಮಾಡಿರೋರು ಊಟ ಮಾಡ್ತಿದ್ದೆ, ಸಾಯಂಕಾಲ 10 ಗಂಟೆವರೆಗೂ ಕೈ ಮುಗಿದು ಬರ್ತಿದ್ದೆ. ನನಗೆ ಚುನಾವಣೆ ಜ್ವರನೇ ಬರಲಿಲ್ಲ. ಆಮೇಲೆ ಕೌಂಟಿಂಗ್ ಮಾಡಬೇಕು ಅಷ್ಟೇ, ನಾನು ಹೋಗ್ಬೇಕಾದ್ರೆ ಹೇಳಿ ಕಳಿಸ್ದೆ, ಏನೋ ಇದು ಮಾಡ್ಕೊಬಿಟ್ರಪ್ಪ, ನಾನು ಚುನಾವಣೆಗೆ ಗೆಲ್ತೀನಿ, ದೇವ್ರು ಒಳ್ಳೇದು ಮಾಡ್ತಾನೆ, ಹೋಗಿ ಎಣ್ಕೇಬೇಕು ಅಂತೇಳಿ ಆಮೇಲೆ ನಾನು ಭಾಳ ನಿಧಾನಕ್ಕೆ ಹೋದೆ. ಆದರೆ ಕಾರ್ಯಕ್ರಮದಲ್ಲಿ ಉಪವಿಭಾಗಾಧಿಕಾರಿ ಸಪ್ತಶ್ರೀ, ತಹಸೀಲ್ದಾರ್ ಪವನ್ ಕುಮಾರ್, ಎಒ ಸುದರ್ಶನ್ ಹಾಗೂ ಮುಂತಾದವರು ಹಾಜರಿದ್ದರು. ಹಾಲ್ಕುರಿಕೆ ಮಂಜುನಾಥ್, ಅಮೋಕ್ ಟಿವಿ, ತಿಪಟೂರು. ಶಿರಾ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ 2ನೇ ವರ್ಷದ ತಾಲೂಕು ವೀರಶೈವ ಲಿಂಗಾಯತ ನೌಕರರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಶ್ರೀರಾಮ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಸಿದ್ದರಭಟ್ಟ ಸುಕ್ಷೇತ್ರದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮಿ ಮಾತನಾಡಿ, ಶಿರಾ ತಾಲೂಕಿನ ವೀರಶೈವ ಲಿಂಗಾಯತ ಸಮಾಜದ ವಿದ್ಯಾರ್ಥಿಗಳು ಎಲ್ಲ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೇರುವ ಮೂಲಕ ಸಮಾಜದ ಗೌರವ ಹೆಚ್ಚಿಸಬೇಕು.
ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚಿನ ಅಂಕ ಪಡೆದವರು ಮಾತ್ರ ಬುದ್ಧಿವಂತರಲ್ಲ, ಪ್ರತಿಯೊಬ್ಬರೂ ಬುದ್ಧಿವಂತರು. ಆ ಬುದ್ಧಿವಂತಿಕೆಯಲ್ಲಿ ಉಪಯೋಗಿಸಿಕೊಂಡು ಕನಿಷ್ಠ ಪಕ್ಷ ಪದವಿಯನ್ನಾದರೂ ಪಡೆಯಬೇಕು. ವಿದ್ಯಾರ್ಜನೆಯ ಜೊತೆಗೆ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದು ತಿಳಿಸಿದರು. ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹಾಗೂ ಕೊಬ್ಬರಿಗೆ ಬೆಂಬಲ ಬೆಲೆ ಜಾರಿ ಮಾಡುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ, ಹಸಿರು ಸೇನೆ, ಕೊಬ್ಬರಿ ಬೆಳೆಗಾರರ ಸಂಘದ ಹೋರಾಟಗಾರರು ಘೋಷಣೆ ಕೂಗುತ್ತಾ ದಾಬಸ್ಪೇಟೆಯಿಂದ ನೆಲಮಂಗಲದತ್ತ ಮೆರವಣಿಗೆ ಸಾಗಿದ್ರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ತಿಪಟೂರಿನ ಯುವ ಮುಖಂಡ ಕೆಟಿ ಶಾಂತಕುಮಾರ್, ಕೊಬ್ಬರಿ ಬೆಲೆ 20-8 ಸಾವಿರಕ್ಕೆ ಬಂದಿದೆ. ಚುನಾವಣಾ ಪೂರ್ವವಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು 15,000 ಬೆಂಬಲ ಬೆಲೆ ನೀಡುವ ಭರವಸೆ ನೀಡಿದ್ರು. 6ನೇ ಗ್ಯಾರಂಟಿಯಾಗಿ 15,000 ಕೊಬ್ಬರಿ ಬೆಂಬಲ ಬೆಲೆ ನೀಡಬೇಕು. ಅಕ್ಟೋಬರ್ 4ರಂದು ವಿಧಾನಸೌಧ ಮುತ್ತಿಗೆ ಹಾಕುತ್ತೇವೆ. ರೈತರು ಸಂಕಷ್ಟದಲ್ಲಿದ್ದಾರೆ. ನಮ್ಮ ಪಾದಯಾತ್ರೆ ಅರಸೀಕೆರೆಯಿಂದ ಪ್ರಾರಂಭವಾಗಿ ತುಮಕೂರು ತಲುಪಿದಾಗಲೂ ಜಿಲ್ಲೆಯ ಇಬ್ಬರು ಸಚಿವರು ರೈತರ ನೋವನ್ನ ಕೇಳಲಿಲ್ಲ. ಭಾನುವಾರ ಸಂಜೆ ದಾಬಸ್ಪೇಟೆಗೆ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ದು ಯಾವುದೇ ಭರವಸೆಯನ್ನ ನೀಡಿಲ್ಲ. ಕೊಬ್ಬರಿಗೆ ಬೆಂಬಲ ಬೆಲೆ ನೀಡುವವರೆಗೂ ಹೋರಾಟ ನಿಲ್ಲಲ್ಲ ಎಂದರು. ನಮ್ದು ಡಿಮ್ಯಾಂಡ್ ಇಷ್ಟನೇ, ನಮ್ಮ ಕೊಬ್ಬರಿ ಬೆಳೆಗಾರರಿಗೆ ಅನ್ಯಾಯ ಆಗಿದೆ. 20,000ರಿಂದ 8,000ಕ್ಕೆ ಬಂದಿದೆ. ಇದು ನಿರಂತರವಾಗಿ ಕಡಿಮೆ ಆಗಿದೆ. ಇವತ್ತು ಪಾಪ ಅವರಿಗೆ ಹಸುನು ಸಿಗ್ತಾ ಇಲ್ಲ. ಇವತ್ತೇನು ಒಂದು MSP ದರ 11,000 ನಿಗದಿ ಮಾಡಿದ್ದಾರೆ, ಮತ್ತೆ 1,250 ರೂಪಾಯಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ. ಚುನಾವಣೆ ಪೂರ್ವದಲ್ಲಿ 15,000 ರೂಪಾಯಿ ಕೊಡ್ತೀನಿ ಅಂತ ನಮ್ಮ ಡಿಕೆ ಶಿವಕುಮಾರ್ ಹೇಳಿದ್ರು. ಇವತ್ತು 6ನೇ ಗ್ಯಾರಂಟಿಯಾಗಿ ಅದು ಪೂರೈಕೆ ಮಾಡೋದ್ರಲ್ಲಿ ವಿಫಲರಾಗಿದ್ದಾರೆ. ಇವತ್ತು ನೊಂದೋಗಿದ್ದಾರೆ ಕೊಬ್ಬರಿ ಬೆಳೆಗಾರರು. ಅದರ ವಿರುದ್ಧ ನಮ್ಮ ಕೊಬ್ಬರಿ ಬೆಳೆಗಾರರಿಗೆ ಸರ್ಕಾರ ಮುಂದೆ ಬರಬೇಕು, 15,000 ಫಿಕ್ಸ್ ಮಾಡಬೇಕು ಅನ್ನೋದು ಹೋರಾಟ. ನಾವು ಮೊನ್ನೆ ಮಂಗಳವಾರ 26ನೇ ತಾರೀಕು ಅರಸೀಕೆರೆಯಿಂದ ಶುರು ಮಾಡಿದ್ವಿ. ಇವತ್ತು 7ನೇ ದಿನ, ಇವತ್ತು ಪಾದಯಾತ್ರೆ ನಮ್ಮ 7ನೇ ದಿನ ನೆಲಮಂಗಲ ತಲುಪಿದೀವಿ. ಇವತ್ತು ನೆಲಮಂಗಲ ಹಾಲ್ಟ್ ಆಗಿ ನಾಳೆ ಬುಧವಾರ ಬೆಳಿಗ್ಗೆ ನಮ್ಮ ಬೆಂಗಳೂರು ರೈತ ಭವನ ಯಶವಂತಪುರದಿಂದ ಶುರು ಮಾಡಿದ್ವಿ. ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಒಂದು 10ರಿಂದ 15,000 ಜನ ನಮ್ಮ ರೈತ ಬಂಧುಗಳು, ಎಲ್ಲ ನಮ್ಮ ಜಿಲ್ಲೆಯ ರೈತ ಬಂಧುಗಳು ಭಾಗವಹಿಸ್ತಾ ಇದ್ದಾರೆ. ನಿನ್ನೆ ನಮ್ಮ ತುಮಕೂರಲ್ಲಿ ಅಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಒಂದು 10,000 ಜನ ರೈತ ಇದ್ರು. 10,000 ಜನ ರೈತರು ನಿರಂತರವಾಗಿ ನಡ್ಕೊಂಡು ಬಂದ್ರು. ನಮ್ಮ ಸೌಜನ್ಯಕ್ಕಾದ್ರೂ ನಮ್ಮ ರೈತರು ಹೇಗಿದ್ದಾರೋ, ರೈತರು ನಡ್ಕೊಂಡು ಬಂದಿದ್ದೀರಾ, ನಿಮ್ ಕಷ್ಟ ಏನು, ನಿಮ್ಗೆ ಏನಾದ್ರೂ ನಮ್ ಸಹಕಾರ ಇರುತ್ತೆ ಸರ್ಕಾರದಿಂದ ಅನ್ನೋದಕ್ಕೂ ಸೌಜನ್ಯಕ್ಕೂ ತುಮಕೂರು ನಗರದಲ್ಲಿ ಅಷ್ಟೆಲ್ಲ ಟ್ರಾಫಿಕ್ ಜಾಮ್ ಆದ್ರೂ ನಮ್ಮ ಇಬ್ರು ಸಚಿವರು ಇದಾರೆ, ಯಾರು ಅದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ, ಮಾತಾಡ್ಲಿಲ್ಲ. ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ, 40 ವರ್ಷದ ಹಿಂದೆ ಕೊಬ್ಬರಿ ಬೆಲೆ 9,000 ಇತ್ತು, ಇದೀಗ 8,000 ಬೆಲೆ ಇದೆ. ರೈತರು 40 ವರ್ಷ ಹಿಂದೆ ಹೋಗಿದ್ದಾರೆ. ಕೇಂದ್ರ ಸರ್ಕಾರವೇ ಕ್ವಿಂಟಾಲ್ ಕೊಬ್ಬರಿಗೆ 16,730 ರೂ ನೀಡಿ ಎಂದಿದ್ದಾರೆ. ರಾಜ್ಯ ಸರ್ಕಾರ ಕೇವಲ 12,000 ಬೆಂಬಲ ಬೆಲೆ ನೀಡುವ ಕ್ರಮ ಸರಿಯಿಲ್ಲ. ಇಡೀ ತಿಪಟೂರಿನಲ್ಲಿ 100 ಜನ ರೈತರಿಗೆ ಬೆಂಬಲ ಬೆಲೆ ನೀಡುವುದು ಎಷ್ಟು ಸರಿ ಎಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದರು. ಇವತ್ತು ದವಾಸ್ಪೇಟೆಯಲ್ಲಿ, ನಿನ್ನೆ ತುಮಕೂರಿನಲ್ಲಿ 7,000 ಜನ ರೈತರು ಪಾದಯಾತ್ರೆಯಲ್ಲಿ ಭಾಗವಹಿಸಿದರು. ಮತ್ತೆ 4ನೇ ತಾರೀಕು ಬಹಳ ಬೃಹತ್ ಪ್ರಮಾಣದಲ್ಲಿ 10,000-12,000 ಜನ ರೈತರು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾರೆ. ಅದನ್ನೇ ಸರ್ಕಾರಕ್ಕೆ ಹೇಳಲಿಕ್ಕೆ ಹೊರಟಿದ್ದೆ ಸರ್. ಸಾಲ ಕೊಟ್ಟು ಸಿದ್ದರಾಮಯ್ಯ ಸರ್ಕಾರ ಬರಲಿಕ್ಕೆ ನಾವು ಕೂಡ ಸಹಕಾರ ಕೊಟ್ಟಿದ್ದೀವಿ ಅಂತ ಇವತ್ತು ಪರಮೇಶ್ವರ್ ನೋಡಿ, ಸರ್ಕಾರ ಬರಲಿಕ್ಕೆ ಮುಂಚೆ ರಾಜಕಾರಣಿಗಳ ಮಾತಿನ ವೈಖರಿಯೇ ಬೇರೆ, ಸರ್ಕಾರ ಬಂದಾದ ಮೇಲೆ ಅವರ ಮಾತಿನ ಶೈಲಿಯೇ ಬೇರೆ. ಆ ಕಾರಣಕ್ಕೆ ನಾವು ರೈತಾಪಿ ಜನ, ನಾವು ಹೇಳೋದನ್ನು ಹೇಳ್ತೀವಿ. ನಮಗೆ ಕೃಷಿ ಕಾಯ್ದೆ ಬಂದು ಕೃಷಿಕರೇ ಇಲ್ಲದಂಥ ಕೃಷಿ ಉಳಿಯುತ್ತೆ, ಕಾರ್ಪೊರೇಟ್ ಕಂಪನಿಗಳಿಗೆ ಹೋಗುತ್ತೆ ಅನ್ನೋ ಬಯಕೆ ನಾವು ಸರ್ಕಾರಗಳನ್ನು ಬದಲಾವಣೆ ಮಾಡಿದ್ದೀವಿ. ಇದು ಕೇವಲ ಪರಮೇಶ್ವರ ಸಿದ್ದರಾಮಯ್ಯ ಇಬ್ಬರಿಂದ ಆಗಿಲ್ಲ, ನಮ್ಮಂಥ 1,000-ಜನ ರೈತರು ಬೆಂಬಲ ನೀಡಿದ್ರಿಂದ ಸರ್ಕಾರ ಇದೆ. ಆ ಕಾರಣಕ್ಕೆ ನಾವು ಹೇಳ್ತಾ ಇದ್ದೀವಿ, ನೀವು ಇದು ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ರೈತ ಸಂಘದ ಉಪಾಧ್ಯಕ್ಷ ಬೈರೇಗೌಡ, ಕೆಂಕೆರೆ ಸತೀಶ್, ಆನಂದ್ ಪಾಟೀಲ್, ಸಿಕೆ ರವಿಚಂದ್ರ, ಮಲ್ಲಿಕಾರ್ಜುನಯ್ಯ ಹಾಗೂ ಇತರೆ ಬೆಳೆಗಾರರು ಪಾದಯಾತ್ರೆಯಲ್ಲಿ ಹಾಜರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಕೋಲಾರದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಸಂಸದ ಎಸ್ ಮುನಿಸ್ವಾಮಿ ನೇತೃತ್ವದಲ್ಲಿ ಪುರಾತನ ವೇಣುಗೋಪಾಲಸ್ವಾಮಿ ಕಲ್ಯಾಣಿ ಶುಚಿಗೊಳಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಲವು ವರ್ಷಗಳಿಂದ ಕಬ್ಬು ನಾರುತ್ತಿದ್ದ ಕಲ್ಯಾಣಿಯೊಳಗೆ ಪ್ಲಾಸ್ಟಿಕ್ ಕವರ್ಗಳು ತುಂಬಿಕೊಂಡಿದ್ದು ಇಂದು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಸಂಸದ ಮುನಿಸ್ವಾಮಿ ಹಾಗೂ ಬಿಜೆಪಿ ಮುಖಂಡರು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಸಂಸದ ಮುನಿಸ್ವಾಮಿ ಕಲ್ಯಾಣಿಯೊಳಗೆ ಇಳಿದು ಕಸ ಕಡ್ಡಿಯನ್ನು ತೆರವುಗೊಳಿಸಿದರು. ಇದೇ ವೇಳೆ ಮಾತನಾಡಿದ ಸಂಸದ ಮುನಿಸ್ವಾಮಿ, ಮುಂದಿನ ದಿನಗಳಲ್ಲಿ ಕಲ್ಯಾಣಿಯೊಳಗಿನ ಹೂಳು ತೆಗೆದು ಅಭಿವೃದ್ಧಿ ಮಾಡುವ ಭರವಸೆ ನೀಡಿದರು. ಜನತಾ ದರ್ಶನ ಕಾರ್ಯಕ್ರಮದಲ್ಲಿ ನಡೆದ ಗಲಾಟೆ ಸಂಬಂಧ ನಾನು ನಾರಾಯಣಸ್ವಾಮಿ ಅವರ
ಅವರ ವಿರುದ್ಧ ದೂರು ನೀಡಿಲ್ಲ. ಅವರು ನನಗೆ ಲೆಕ್ಕಕ್ಕಿಲ್ಲ. ಪೊಲೀಸರು ನನ್ನ ಮೇಲೆ ಕೇಸ್ ಮಾಡುವುದರ ಬದಲು ಮತ್ತೇನು ಮಾಡಲು ಸಾಧ್ಯ? ಕೋಲಾರ ಡಿಸಿ ಎಸ್ಪಿ ಕಾಂಗ್ರೆಸ್ಗೆ ಸೇಲ್ ಆಗೋಗಿದ್ದಾರೆ ಎಂದು ಕಿಡಿಕಾರಿದರು. ಎಲ್ಲ ಬೂತ್ಗಳಲ್ಲೂ ನಮ್ಮ ಎಲ್ಲ ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ಜಿಲ್ಲೆಗೆ ಪ್ರಸಿದ್ಧವಾದಂಥ ಅಂತರ್ಗಂಗೆ ಅಲ್ಲಿ ಸ್ವಚ್ಛ ಭಾರತ್ ಮಾಡೋದ್ರ ಮುಖಾಂತರ ಇವತ್ತು ನಮ್ಮ ವೇಣುಗೋಪಾಲ ಸ್ವಾಮಿ ಪುಷ್ಕರ್ಣಿ ಈ ಭಾಗದಲ್ಲೂ ನಮ್ಮ ಪ್ರವೀಣ್ ಗೌಡರು, ರಾಕೇಶ್ ಅವರು, ನಮ್ಮ ಎಲ್ಲ ಮುಖಂಡರುಗಳು ಎಲ್ಲ ಒಟ್ಟಿಗೆ ಸೇರಿಕೊಂಡು ಇವತ್ತು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳನ್ನು ಒಟ್ಟಿಗೆ ಸೇರಿಕೊಂಡು ಇವತ್ತು ಇದನ್ನೆಲ್ಲ ಸ್ವಚ್ಛತೆ ಮಾಡೋಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ಗ್ರಾಮಗಳು ಸ್ವಚ್ಛವಾಗಿದ್ದರೆ ದೇಶ ಸ್ವಚ್ಛವಾಗಿರುತ್ತೆ ಅಂತೇಳಿ ಯಾವ ರೀತಿ ನಮ್ಮ ವಾರಣಾಸಿ ಇರ್ಬೋದು, ನಮ್ಮ ಗಂಗಾ ಕ್ಲೀನ್ ಮಾಡೋಂಥದ್ದು ಇರ್ಬೋದು, ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾದ್ಮೇಲೆ ಒಂದು ಪ್ರಧಾನಮಂತ್ರಿ ಆದಂಥವರು ನಮ್ಮ ಸಫಾಯಿ ಕರ್ಮಚಾರಿ ಏನು ನೌಕರರು ಇರ್ತಾರೆ ಅವ್ರ ಜೊತೆಯಲ್ಲಿ ಅವ್ರ ಪಾದಗಳು ತೊಳೆಯೋದ್ರ ಮುಖಾಂತರ ಈ ದೇಶನ ಇಷ್ಟು ಕ್ಲೀನಾಗಿಡೋದಕ್ಕೆ ಅವರೇ ಕಾರಣ ಅಂತೇಳಿ ಪೌರಕಾರ್ಮಿಕರಿಗೆ ಪಾದಪೂಜೆ ಮಾಡೋದ್ರ ಮುಖಾಂತರ ಏನು ಅವರು ಸ್ವಚ್ಛ ಭಾರತ್ ಕಾರ್ಯಕ್ರಮವನ್ನು ಶುರು ಮಾಡಿದರೂ ಅದು ನಿರಂತರವಾಗಿ ನಡೀತಾ ಇದೆ. ಇವತ್ತು ಶಾಲೆಗಳಲ್ಲಿ ಸಣ್ಣ ಪುಟ್ಟ ನರ್ಸರಿ ಮಕ್ಕಳಿಗೂ ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತ್ ಮಾಡಬೇಕು, ಹಸಿ ಕಸ ಒಣ ಕಸ ಅಂತೇಳಿ ತಂದೆ ತಾಯಿನೂ ಎಲ್ಲಂದ್ರೆ ಅಲ್ಲಿ ಕಸ ಹಾಕಿದ್ರೆ ಅವರಿಗೆ ತಿಳಿ ಹೇಳೋಂಥ ಮಟ್ಟಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಹಾಗೂ ಕೆನರಾ ಬ್ಯಾಂಕ್ ನೌಕರರು ಸಾಥ್ ನೀಡಿದ್ದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗುಬ್ಬಿ ತಾಲೂಕಿನ ಚೇಲೂರಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯ ಸಂಸ್ಥೆಯು ಮದ್ಯ ವ್ಯಸನಿಗಳಿಂದ ಕುಡಿತವನ್ನ ಬಿಡಿಸಲು ಶಿಬಿರವನ್ನ ಆಯೋಜನೆ ಮಾಡುತ್ತಾ ಬಂದಿದ್ದು ಶಿಬಿರದ ಸದುಪಯೋಗ ಪಡೆದುಕೊಂಡು ಹೊಸ ಜೀವನ ಆರಂಭಿಸಿರುವವರ ಬಗ್ಗೆ ಸಂಸ್ಥೆಯ ಯೋಜನಾಧಿಕಾರಿ ಎಸ್ ರಾಜೇಶ್ ತಿಳಿಸಿದರು. ನಾಡಿನಾದ್ಯಂತ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿ ಆಚರಿಸಲಾಗುತ್ತಿದ್ದು ಗಾಂಧೀಜಿಯವರ ತತ್ವ ಆದರ್ಶಗಳು ಎಲ್ಲರಿಗೂ ದಾರಿದೀಪ. ಅದರಲ್ಲಿ ಬಹಳ ಪ್ರಮುಖವಾಗಿ ಕುಡಿತದ ಚಟದಿಂದ ಹೊರಬನ್ನಿ, ಕುಟುಂಬವನ್ನು ಕಾಪಾಡಿಕೊಳ್ಳಿ ಎಂಬುದು ಅವರ ಆದರ್ಶ ಮಾತು. ಅದಕ್ಕೆ ಉದಾಹರಣೆಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಮೂಲಕ ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಸುಮಾರು 20 ವರ್ಷಗಳಿಂದ ರಾಜ್ಯದ ಹಲವು ಭಾಗಗಳಲ್ಲಿ ಶಿಬಿರಗಳನ್ನು ಆಯೋಜನೆ ಮಾಡುವ ಮೂಲಕ ಲಕ್ಷಾಂತರ ಜನರಿಗೆ ಹೊಸ ಬೆಳಕು ನೀಡುತ್ತಿದ್ದಾರೆ. ಅದೇ ರೀತಿ ಗುಬ್ಬಿ ತಾಲೂಕಿನಲ್ಲಿ ಸಹ ಇದುವರೆಗೂ ಸುಮಾರು 5 ಶಿಬಿರಗಳು ನಡೆದಿದ್ದು 350ಕ್ಕೂ ಹೆಚ್ಚು ಮದ್ಯ ವ್ಯಸನಿಗಳ ಮನ ಪರಿವರ್ತನೆ ಮಾಡಲಾಗಿದೆ ಎಂದು 10 ವರ್ಷಗಳಿಂದ ಕುಡಿತದ ಚಟಕ್ಕೆ ಬಿದ್ದಿದ್ದ ಶ್ರೀಕಾಂತ್ ಇಂದು ಹೊಸ ಜೀವನ ಕಟ್ಟಿಕೊಳ್ಳುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಹೀಗೆಂದು ಸಂಸ್ಥೆಯ ಯೋಜನಾಧಿಕಾರಿ ಎಸ್ ರಾಜೇಶ್ ತಿಳಿಸಿದರು. ಈ ಮದ್ಯವ್ಯಸನಿಗಳ ಮನ ಪರಿವರ್ತನೆ ಮಾಡುವಂತ ಕೆಲಸ ಆಗ್ತದೆ. ಬೆಳಗ್ಗೆ ಒಂದು 5 ಗಂಟೆಯಿಂದ ಪ್ರಾರಂಭ ಆದ್ರೆ ರಾತ್ರಿ ಒಂದು 8 ಗಂಟೆವರೆಗೆ ಒಂದು ಅವರಿಗೆ ಬೇರೆ ಬೇರೆ ರೀತಿಯ ತರಬೇತಿಗಳನ್ನು ಕೊಡುವಂತರ ಮೂಲಕ, ಅವರ ಮನ ಪರಿವರ್ತನೆ ಮಾಡುವುದರ ಮೂಲಕ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರೆಸಿ ಅವರಿಂದ ಮಾಹಿತಿಗಳನ್ನು ಕೊಡುವಂತರ ಮೂಲಕ ಅವರ ಮನ ಪರಿವರ್ತನೆ ಮಾಡಲಾಗಿದೆ. ವಿಶೇಷವಾಗಿ 82 ಜನ ಮದ್ಯವ್ಯಸನಗಳಲ್ಲಿ ಇವತ್ತಿಗೆ ಒಂದು 75 ಜನ ಪಾನಮುಕ್ತ ಜೀವನವನ್ನು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಸಾತಿನಹಳ್ಳಿ ಭಾಗದ ಶ್ರೀಕಾಂತ್ ಅಂತ ಹೇಳಿ ಒಬ್ಬರು ಭಾಗವಹಿಸಿದ್ರು. ಅವರು ಪ್ರಾರಂಭದಲ್ಲಿ ಬಹಳ ಕುಡಿತ ಚಟಕ್ಕೆ ಬಲಿಯಾಗಿದ್ದರು. ಅವರು ಸ್ವಯಂವಾಗಿ ಬಂದು ನಮ್ಮ ಶಿಬಿರಕ್ಕೆ ದಾಖಲಾಗಿದ್ದರು. ವಿಶೇಷವಾಗಿ ಅವರು ಇಂದಿಗೆ ಒಂದು ಪಾನಮುಕ್ತ ಏನು ಕುಡಿತದ ಜೀವನವನ್ನು ಬಿಟ್ಟು ಸುಮಾರು 1-3 ತಿಂಗಳಾಗಿದೆ. ಮೊನ್ನೆ ಅವ್ರ ಕಡೆ ನಾವು ಮನೆ ಭೇಟಿ ಮಾಡಿದಾಗ, ಸರ್ ನಾನು ಶ್ರಮವಹಿಸಿ ದುಡಿದು ಕುಡಿತವನ್ನೆಲ್ಲ ಬಿಟ್ಟು ನನ್ನ ಕುಟುಂಬದಲ್ಲಿ ನಾನು ನೆಮ್ಮದಿಯ ಜೀವನ ನಡೆಸ್ತಾ ಇದ್ದೇನೆ, ನಾನು 2.5 ಲಕ್ಷ ರೂಪಾಯಿ ಒಂದು ಉಳಿತಾಯವನ್ನು ಮಾಡಿ ಒಂದು ಆಟೋ ಖರೀದಿಯನ್ನು ಸಹ ಮಾಡಿದ್ದೀನಿ ಅಂತ ಹೇಳಿದರು. ನಮಗೆ ಭಾರಿ ಖುಷಿ ಆಯಿತು. ಹಾಗಾಗಿ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಏನು ನಮ್ಮ ಜನಜಾಗೃತಿ ಕಾರ್ಯಕ್ರಮಗಳ ಮೂಲಕ ಸಮಾಜನ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಇದು ಮಾಡಿದ್ದಾರೆ. ಅದಕ್ಕೆ ಈ ರೀತಿ ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಸಹಕಾರ ಕೊಟ್ಟಾಗ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ, ವಿಶೇಷವಾಗಿ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪಣ ತೊಟ್ಟಿದೆ. ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕೆ
ಹತ್ತಾರು ವರ್ಷಗಳಿಂದ ಕುಡಿತದ ಚಟಕ್ಕೆ ಬಿದ್ದಿದ್ದ ಶ್ರೀಕಾಂತ್ ಇಂದು ಹೊಸ ಜೀವನ ಕಟ್ಟಿಕೊಳ್ಳುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಶಿಬಿರದಲ್ಲಿ ಪಾಲ್ಗೊಂಡು ಅಲ್ಲಿನ ವಿಚಾರಧಾರೆಗಳು ಹಾಗೂ ಮಾಹಿತಿಯನ್ನ ಪಡೆದುಕೊಂಡ ಶ್ರೀಕಾಂತ್ ಕುಡಿತದ ಚಟದಿಂದ ಹೊರಬಂದು ಸ್ವ ಉದ್ಯೋಗಕ್ಕೆ ಮುಂದಾಗಿದ್ದು ಸುಮಾರು 2.5 ಲಕ್ಷ ಹಣದಲ್ಲಿ ಆಟೋ ಖರೀದಿಸಿ ಪ್ರತಿನಿತ್ಯ 1-2 ಸಾವಿರ ಹಣವನ್ನು ದುಡಿಯುವ ಮೂಲಕ ತಮ್ಮ ಕುಟುಂಬ ಹಾಗೂ ಸಮಾಜಕ್ಕೆ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ನಂದಪ್ಪ ಶಿಬಿರಾಧಿಕಾರಿಯಾಗಿ ನಮ್ಮ ನಂದಕುಮಾರ್ ಇದ್ರು. ಅವ್ರು ಹೇಳಿದಂಥದ್ದೆಲ್ಲ ಒಂದೊಂದು ಇದನ್ನು ನಾವು ಚೆನ್ನಾಗಿ ಇದು ಮಾಡಿ ಕೇಳಿಸ್ಕೊಂಡು ಎಲ್ಲ ನಾನು ಅವತ್ತು ನಮಗೆ ಮೊದಲು ಕುಡಿಯುವಾಗ ಏನಾಯಿತು ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಕೊಡಿ ಇದರಿಂದ ಬಂದ ಕಣಪ್ಪ ಕುಡ್ಕೊಂಬತ್ತಿದ್ದಾನೆ ಹಂಗೆ ಹಿಂಗೆ ಅನ್ನೋರು. ಈಗ ಅದೆಲ್ಲ ಬಿಟ್ಬಿಟ್ಟು ನಾನು ಅಲ್ಲಿ ಹೋಗಿ ಬಂದಾಗಿಂದ ಒಂದು ನನಗೇನು ಅನ್ನಿಸ್ತು ಅಂದರೆ ಮನೆಯಲ್ಲೆಲ್ಲ ದುಡಿತೀನಿ, ಒಂದು ದಿನಕ್ಕೆ 1,000 1.5 ಸಾವಿರ ತನಕ ದುಡಿಮೆ ಮಾಡ್ತೀನಿ. ಹಾಗೆ ನಾನು ದುಡಿಮೆ ಮಾಡ್ತಿದ್ದು ಆ ದುಡ್ಡಲ್ಲಿ ನನ್ನ ಜೀವನ ನಿಂತು ನನ್ನ ಮಕ್ಕಳು ನಾನು ಎಲ್ಲ ಆರಾಮಾಗಿದ್ದೀವಿ. ಹಾಗೆ ಒಂದು ಆಟ ತಗೋಬೇಕು ಅನ್ನಿಸ್ತು, ಇಲ್ಲಿ ಹಾಗೆ ಒಂದು ರಸ್ತೆಯಲ್ಲೇ ತಗೋಬೇಕು ಅಂದ್ಕೊಂಡಿದ್ದೆ. ಈಗ ಎಣ್ಣೆ ಕುಡಿಯೋದ್ರಿಂದ ನಮ್ಮ ಮನೆಯಲ್ಲೋಕ್ಕೆಲ್ಲ ಅವಕಾಶ ಕೊಟ್ಟಿರಲಿಲ್ಲ, ಬೇಡ ಅಂತೇಳ್ಬಿಟ್ಟು. ಅದಕ್ಕೆ ನಾನು ಜನವರಿಗೆ ತಗೋಣ ಅಂದ್ಕೊಂಡೆ. ಈ ಸರಿ ಏನೋ ದೇವರು ಮಂಜುನಾಥ ಸ್ವಾಮಿ ಕೃಪೆಯಿಂದ ನಮಗೆ ಆಗಿದ್ದೆ. ಮಂಜುನಾಥ ಸ್ವಾಮಿ ಒಂದು ದಾರಿ ತೋರಿಸ್ಕೊಟ್ಟಿದ್ದಾನೆ, ಆ ಸ್ವಾಮಿ ನಮ್ಗೆ ಚೆನ್ನಾಗಿ ನೋಡ್ಕೊಂತಾನೆ ಅನ್ನೋದು ನಂಬಿಕೆನೂ ನಮಗಿದೆ. ಹಾಗೆ ನಾನು ಇವಾಗ 2.5 ಲಕ್ಷದ ಒಂದು ಆಟೋನ ಖರೀದಿ ಮಾಡಿದ್ದೀನಿ. ಆರಾಮಾಗಿ ಜೀವನ ಮಾಡ್ಕೊಂಡು ನನ್ನ ಪಾಡಿಗೆ ನನ್ನ ಮನೆ ಕೆಲಸ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಇನ್ನು ಯಾವತ್ತು ನಾನು ಪಾನಮುಕ್ತನಾಗೇ ಇರ್ತೀನಿ ಬಿಟ್ಟರೆ ಮತ್ತೆ ಅದೇ ಹಳೆ ಇದಕ್ಕೆ ಹೋಗೋಕ್ಕೆ ಇಷ್ಟಪಡೋಕ್ಕೆ ನನಗೆ ಯಾವತ್ತೂ ಮನಸ್ಸಿಲ್ಲ, ಮನಸ್ಸು ಮಾಡೋದಿಲ್ಲ. ಪ್ರಸನ್ನ ದುಡ್ಗುಣಿ ಅಮೋಕ್ ಟಿವಿ ಗುಬ್ಬಿ. ಗೌರಿಬಿದನೂರು ನಗರದ ಬೈಪಾಸ್ ವೃತ್ತದಲ್ಲಿ ಶ್ರೀ ವಿದ್ಯಾಗಣಪತಿ ಯುವಕರ ಸಂಘದಿಂದ ಪ್ರತಿಷ್ಠಾಪಿಸಲಾಗಿದ್ದ 20 ಅಡಿ ಎತ್ತರದ ಶ್ರೀ ಮಹಾರಾಜ ಸಿಂಹಾಸನ ಗಣಪತಿ ಮೂರ್ತಿಯನ್ನು ಭವ್ಯ ಮೆರವಣಿಗೆಯೊಂದಿಗೆ ವಿಸರ್ಜನೆ ಮಾಡಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಹೊರಟ ಮೆರವಣಿಗೆ ನಗರದ ಹೃದಯ ಭಾಗವಾಗಿರುವ ಮಹಾತ್ಮ ಗಾಂಧಿ ವೃತ್ತದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಸಾಗಿ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಘಟಕನಪುರದ ಬಳಿ ಮೂರ್ತಿಯನ್ನು ವಿಸರ್ಜಿಸಲಾಯಿತು. ಗಣೇಶ ವಿಸರ್ಜನೆಗೆ ವಿವಿಧ ಜಾನಪದ ಕಲಾತಂಡಗಳು ವಾದ್ಯವೃಂದಗಳು ಮೆರಗು ತಂದಿದವು. ಧ್ವನಿವರ್ಧಕಗಳಿಂದ ಹೊರಹೊಮ್ಮುತ್ತಿದ್ದ ಹಾಡಿಗೆ ತಕ್ಕಂತೆ ಯುವಕ ಯುವತಿಯರು ಮಹಿಳೆಯರು ಮಕ್ಕಳು ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಬಜರಂಗ್ ದಳ ಸ್ಥಾಪನೆಯಾಗಿ 60 ವರ್ಷ ಪೂರೈಸಿರುವ ಹಿನ್ನೆಲೆ ಚಿತ್ರದುರ್ಗದಿಂದ ಪ್ರಾರಂಭವಾಗಿರುವ ಶೌರ್ಯ ಜಾಗರಣೆ ರಥಯಾತ್ರೆ ಚಿಂತಾಮಣಿ ತಲುಪಿದ್ದು ಬಿಜೆಪಿ ಮುಖಂಡ ದೇವನಹಳ್ಳಿ ಗೋಪಿ ಸೇರಿದಂತೆ ಇತರೆ ಕಾರ್ಯಕರ್ತರಿಂದ ಅದ್ದೂರಿ ಸ್ವಾಗತ ಕೋರಲಾಯಿತು. ಬಾಗೇಪಲ್ಲಿ ವೃತ್ತಕ್ಕೆ ಆಗಮಿಸಿ ಪ್ರಾರಂಭವಾದ ರಥಯಾತ್ರೆ ಹಾಗೂ ಶೋಭಯಾತ್ರೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ರಥಕ್ಕೆ ಹೂ ಸಮರ್ಪಿಸುವ ಮೂಲಕ ನಾಗರಿಕರು ಹಾಗೂ ಬಿಜೆಪಿ ಮುಖಂಡರಾದ ದೇವನಹಳ್ಳಿ ಗೋಪಿ ಸೇರಿದಂತೆ ಕಾರ್ಯಕರ್ತರು ಸ್ವಾಗತಿಸಿದರು. ಈ ಐತಿಹಾಸಿಕ ರಥಯಾತ್ರೆ 90ರ ದಶಕದಲ್ಲಿ ನಡೆದ ರಾಮಮಂದಿರ ರಥಯಾತ್ರೆಯಷ್ಟೇ ಪ್ರಮುಖವಾಗಿತ್ತು. ಇದೇ ತಿಂಗಳ 10ರಂದು ಉಡುಪಿಯಲ್ಲಿ ಸಮಾರೋಪಗೊಳ್ಳಲಿದೆ ಎಂದು ಬಜರಂಗ್ ದಳದ ಮುಖಂಡರು ತಿಳಿಸಿದ್ದಾರೆ. ವಿಶ್ವ ಹಿಂದೂ ಪರಿಷತ್ತಿನಿಂದ ಬಜರಂಗ ದಳದಿಂದ ಸನಾತನ ಧರ್ಮಗಳನ್ನು ಎಲ್ಲರೂ ತಿಳ್ಕೊಬೇಕು, ಅರ್ಥಕೊಳ್ಬೇಕು, ಇವುಗಳಲ್ಲಿ ಮೂಡಬೇಕು ಅನ್ನೋದರಿಂದ ಇವತ್ತು ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಆ ರಥಯಾತ್ರೆ ಇವತ್ತು ನಮ್ಮ ಚಿಂತಾಮಣಿಗೆ ಬಂದು ನಾವು ಸ್ವಾಗತ ಮಾಡಿಕೊಂಡಿದ್ದೀರಿ. ಇವತ್ತು ಎಲ್ರಿಗೂ ಈ ರಥಯಾತ್ರೆ ಹಿಂದೂ ಧರ್ಮವನ್ನು ಎತ್ತಿ ಹಿಡಿಯುವಂಥ ಕೆಲಸ ಆಗ್ತಾಯಿದೆ. ಈ ರಥಯಾತ್ರೆ ಆಯೋಜಿಸಿರುವಂಥ ಎಲ್ಲ ಸಂಘಟನೆಗಳಿಗೂ ನಮ್ಮ ಚಿಂತಾಮಣಿಯ ಜನತೆ ಪರವಾಗಿ ಧನ್ಯವಾದಗಳು. ವಿಶ್ವ ಬಜರಂಗಳ ಕರ್ನಾಟಕದ ವತಿಯಿಂದ ಶೌರ್ಯ ಜಾಗರಣೆ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ವಿಶ್ವ ಹಿಂದೂ ಪರಿಷತ್ ಸಂಘಟನೆಗೆ 2024 ಇಸ್ವಿಗೆ 60 ವರ್ಷಗಳು ಪೂರೈಕೆ ಆಗ್ತಾ ಇದೆ. ಹಾಗಾಗಿ ಅಯೋಧ್ಯೆ ರಾಮರಥಯಾತ್ರೆ, ಅಯೋಧ್ಯೆ ಶಿಲಾಯಾತ್ರೆ ಈ ರೀತಿಯಾದಂಥ ದೊಡ್ಡ ಮಟ್ಟದ ಇಡೀ ದೇಶದ ಒಂದು ರಥಯಾತ್ರೆ ನಮ್ಮ ಕರ್ನಾಟಕದಲ್ಲಿ 25ನೇ ತಾರೀಕಿಂದ ಅಕ್ಟೋಬರ್ 15ವರೆಗೂ ನಡೀತಾ ಇದೆ. ನಿನ್ನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮುಗಿಸಿ ಇವತ್ತು ಅಕ್ಟೋಬರ್ 2ನೇ ತಾರೀಕು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ಕಾರ್ಯಕ್ರಮ ಮುಗಿಸಿ ಶಿಡ್ಲಘಟ್ಟ ಚಿಂತಾಮಣಿ ಮುಖಾಂತರ ಕೋಲಾರಕ್ಕೆ ಹೋಗ್ತಾ ಇದ್ದೀವಿ. ಒಟ್ಟು ಹಿಂದೂ ಸಮಾಜದ ಭವ್ಯ ಪರಂಪರೆಯ ಶೌರ್ಯದ ಇತಿಹಾಸವನ್ನು ಹಿಂದೂ ಸಮಾಜಕ್ಕೆ ತಿಳಿಸಬೇಕು. ಈಗಿನ ಯುವ ಪೀಳಿಗೆಗೆ ನಮ್ಮ ಸಮಾಜ ಯಾವ ರೀತಿಯ ಶೌರ್ಯತ್ವವನ್ನು ಮೆರೆದಿತ್ತು, ಯಾವ ರೀತಿಯಾದಂಥ ಬಲಿದಾನವನ್ನು ಮೆರೆದಿತ್ತು ಅನ್ನುವಂತಹ ಇತಿಹಾಸವನ್ನು ನೆನಪಿಸಬೇಕು ಹಾಗೂ ಹಿಂದೂ ಸಮಾಜವನ್ನು ಈ ದೃಷ್ಟಿಕೋನದಲ್ಲಿ ಸಂಘಟಿತ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯ ಒಂದು ಭವ್ಯ ರಥಯಾತ್ರೆಯನ್ನು ನಾವು ಆಯೋಜನೆಯನ್ನು ಮಾಡಿದ್ದೀವಿ. ಇವತ್ತು ಚಿಂತಾಮಣಿಗೆ ಬಂದಿದೆ, ಒಂದು ಭವ್ಯ ಸ್ವಾಗತವನ್ನು ಕೋರಿದ್ದೀರಿ. ಎಲ್ರಿಗೂ ಸಹ ವಿಶ್ವ ಹಿಂದೂ ಪರಿಷತ್ ಬಜರಂಗದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.